ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಸಭೆ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಭೆ ಊಟ ಮಾಡೋಕ್ಕೆ ನಾನು ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಶಿವಮೊಗ್ಗದ ವಿಪ್ರ ಮಹಿಳಾ ಸಮಾಜದ ಸದಸ್ಯರ ಜೊತೆಗೆ ಮತ್ತು ವಿಪ್ರ ಟ್ರಸ್ಟ್ನ ಸದಸ್ಯರ ಜೊತೆಗೆ ಇವತ್ತು ಸವಿ ಊಟ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಸೌಭಾಗ್ಯ ಏನು ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರು ಬಂದಿರೋದು. ತಮಗೆ ತುಂಬ ಹೃದಯ ಸ್ವಾಗತ ಸರ್. ಇವತ್ತೊಂದು ಸ್ಪೆಷಲ್ ರೈಸ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹೆಂಗೆ ಗೊತ್ತಾ? ಟೇಚಾ ಅನ್ನ ಅಂತ. ತೇಜ್ಚಾ ಅನ್ನ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹೆಚ್ಚು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಎಸಳು, ಕಡಲೆಕಾಯಿ ಬೀಜ, ಜೀರಿಗೆ, ತೆಂಗಿನಕಾಯಿ ತುರಿ ಹಾಕಿ ತರಿ ತರಿ ಆಗುವಂತೆ ರುಬ್ಬಿಕೊಳ್ಳಿ. ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಹಾಕಿ ಚೆನ್ನಾಗಿ ಸಾಸಿವೆ ಸಿಡಿದಾಗ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಅವು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಹುರಿದು ಕರಿಬೇವಿನ ಸೊಪ್ಪು ಸೇರಿಸಿ ಹುರಿಯಿರಿ. ಈಗ ರುಬ್ಬಿಟ್ಟ ಮಸಾಲೆ ಮಿಶ್ರಣ ಹಾಕಿ ಬಾಡಿಸಿ ಒಗ್ಗರಣೆ ರೆಡಿ ಮಾಡಿಕೊಳ್ಳಿ. ಈಗ ಒಂದು ಅಗಲವಾದ ತಟ್ಟೆಯಲ್ಲಿ ಅನ್ನವನ್ನು ಹರಡಿ ಅದಕ್ಕೆ ರೆಡಿ ಮಾಡಿಟ್ಟ ಒಗ್ಗರಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಕಲಿಸಿದರೆ ತೇಜ್ಚಾನ್ನ ಸವಿಯಲು ಸಿದ್ಧ. ಇವತ್ತು ಇಡೀ ದೇಶ ವಿಶ್ವದಲ್ಲಿ ಸಿಹಿ ಕಹಿ ಚಂದ್ರು ಅಂದ ತಕ್ಷಣ ಬೊಂಬಾಟ್ ಭೋಜನದ ಪ್ರಖ್ಯಾತಿಯನ್ನು ತೀರ್ಮಾನ ಆಗೋಗಿದೆ. ಬಹಳ ಸಂತೋಷ, ಯಾಕೆಂದರೆ ವಿದೇಶದಲ್ಲಿ ಮಾಂಸಾಹಾರದ ಬಗ್ಗೆನೇ ಮುಂಚೆ ಇದ್ದರು, ಅವರೆಲ್ಲರೂ ಕೂಡ ಈಗ ಭಾರತೀಯ ಭೋಜನದ ಬಗ್ಗೆ ತಿರುಗ್ತಾ ಇದ್ದಾರೆ, ಸಸ್ಯಾಹಾರದ ಬಗ್ಗೆ ತಿರುಗ್ತಾ ಇದ್ದಾರೆ. ನಾವು ದಿನಾನೂ ಕೂಡ ಅದೇ ಸಾರು ಅದೇ ತಿಳಿಯನ್ನು ಕೊಡ್ತಾ ಕೂತ್ಕೊಂಡ್ರೆ ಇದೇ ಇದೇನಾ ಭಾರತದ ಭೋಜನ ಅಂತ ಅಂದ್ಕೊಂಡು ಮತ್ತವ್ರು ವಾಪಸ್ ಮಾಂಸಾಹಾರಕ್ಕೆ ಹೋಗ್ತಿದ್ರೇನೋ. ಆದರೆ ನೀವೇನು ಸಿಹಿ ಕೈ ಚಂದ್ರವರು ಬೊಂಬಾಟ್ ಭೋಜನದ ಮುಖಾಂತರ ನನಗೆ ಆಶ್ಚರ್ಯ ಆಯಿತು. 4,000 ಥರದ ನೀವು ಅಡುಗೆಗಳನ್ನು ಸಸ್ಯಾಹಾರದಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಆಶ್ಚರ್ಯ. ಬಂದಿರೋಂಥ ಹೆಣ್ಮಕ್ಳು ನೀವು 4,000 ಅಡುಗೆಗಳನ್ನು ಹೇಗೆ ಕಲ್ತ್ಕೋಬೇಕು ಅನ್ನೋದಾದರೆ ಪ್ರತಿನಿತ್ಯ ನಿಮ್ಮನ್ನು ನೋಡ್ತಾನೆ ಇರಬೇಕು ಅವರು. ಆ ರೀತಿ ಇದೆ, ತುಂಬ ಸಂತೋಷ. ನಿಮ್ಮ ಬೊಂಬಾಟ್ ಭೋಜನ ಶಿವಮೊಗ್ಗ ಜನರ ಒಂದು ರೀತಿ ಆಕರ್ಷಣೆ ಕೂಡ ಆಗಿದೆ. ಇದು ದೇಶ ವಿದೇಶದಲ್ಲಿ ಪ್ರಖ್ಯಾತಿ ಆಗಲಿ. ಸಸ್ಯಾಹಾರಕ್ಕೆ ಹೆಚ್ಚು ಒತ್ತಡ ನೀವು ಕೊಡ್ತಾ ಇದ್ದೀರಿ, ಅದರ ಮುಖಾಂತರ ಆರೋಗ್ಯ ಸುಧಾರಣೆ ವಿಶ್ವಕ್ಕಾಗಲಿ ಅಂತೇಳಿ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು. ಕಡಲೆಕಾಯಿ ಬೀಜ ಮತ್ತು ಬೆಳ್ಳುಳ್ಳಿಯ ಕಾಂಬಿನೇಷನ್ನು ಜೀರಿಗೆ ಜೊತೆಗೆ ಸೂಪರ್ ಆಗಿದೆ, ಘಮ್ ಅಂತ ಇದೆ, ಅದ್ಭುತ, ಸೂಪರ್ ಭೋಜನಾ.